ನಾವು ಅವ್ರಿಗೆ ಹಿಡಿದು ಕಳಿಸ್ತೀವಿ. ಸರಸ್ವತಿ ವೀಣಾ ಗೌರಿ ಅಂತ ಹೆಸರಿಟ್ಕೊಂಡಿದ್ದೀರಲ್ಲ, ಇವತ್ತ ಹೆಸರಲ್ಲಿ ಬದುಕಿದ್ದೀವಿ ಅಂದ್ರೆ ನಮ್ಮ ಹಿರಿಯರು ಮಾಡಕ್ಕೆ. ಕೆಲವರು ಭಯದಿಂದ ಈ ಹೆಸರನ್ನ ಸಂಸ್ಕೃತಿಯನ್ನ ಬಿಟ್ರು, ಇನ್ನು ಕೆಲವರು ಹಣದ ಆಮಿಷಕ್ಕೆ ಬಿಟ್ರು. ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂದ್ರೆ ನಮ್ಮ ಹಿರಿಯರು ಅಷ್ಟು ಧೈರ್ಯವಂತರು ಅಂತ. ಇವತ್ತು ಉದಯಿಸಿದ್ದು ಸೂರ್ಯ ಅಲ್ಲ, ಈ ಸಂಸ್ಕೃತಿ ಪುನರುತ್ಥಾನ. ಬೇರೆ ಯಾವುದೇ ಸಂಸ್ಕೃತಿ ಒಂದು 50-100 ವರ್ಷದ ಮೇಲೆ ಉಳಿದಿಲ್ಲ. ಹೋರಾಟ ಮಾಡಿ 500 ವರ್ಷದ ಸತತ ಹೋರಾಟ, ಸಾತ್ವಿಕವಾದ ಹೋರಾಟ. ಇವತ್ತು ನೋಡಿ, ನಿಮಗೆ ಯಾವುದೋ ಒಂದು ಕೆಲಸ ಮಾಡ್ತೀರಿ ಅಂದ್ಕೊಳ್ಳಿ, ನೀವು ಒಂದು ದಿವಸ ಮಾಡ್ತೀರಿ, ಎರಡು ದಿವಸ ಮಾಡ್ತೀರಿ, ಮೂರನೇ ಸರಿ ಸೋತ್ರೆ ಆಮೇಲೆ ಮಾಡ್ಲಿಕ್ಕೆ ನಮ್ಗೆ ಮನ್ಸು ಬರೋಲ್ಲ ಅಲ್ವಾ? ನಮ್ಮ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ನನ್ನ ಜಾತಿ ಸರಿ ಇಲ್ಲ, ಧರ್ಮ ಸರಿ ಇಲ್ಲ, ಸಂವಿಧಾನ ಸರಿ ಇಲ್ಲ ಅಲ್ವಾ? ನಾವು ಯಾವ ಕೆಲಸವನ್ನ ಮಾಡ್ಲಿಕ್ಕಾಗಲ್ಲ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ನಾವು ಆರಾಮಾಗಿ ಇರ್ಲಿಕ್ಕೆ ಅಭ್ಯಾಸ ಮಾಡ್ತೀವಿ. ಬೇಜಾರಾಗ್ಬಿಡುತ್ತೆ ನಮ್ಗೆ, ಹೌದಾ? ಮಾಡ್ತೀರಾ? ಒಂದು ಫೇಲ್ಯೂರ್, ಎರಡು ಫೇಲ್ಯೂರ್, ಮೂರು ಫೇಲ್ಯೂರ್, ನಾಲ್ಕನೇ ಸರಿ ಟ್ರೈ ಮಾಡೋದೇ ಇಲ್ಲ, ಹೌದಾ? ಯೋಚನೆ ಮಾಡಿ, 500 ವರ್ಷದ ಸತತ ಹೋರಾಟ, ಒಂದೆರಡು ವರ್ಷ ಅಲ್ಲ, 500 ವರ್ಷ. ಈ 500 ವರ್ಷದಲ್ಲಿ ಯಾವ್ದಾದ್ರು ಒಂದು ಜನರೇಷನ್, ಒಂದು 15-10 ಜನರೇಷನ್ ಇದಕ್ಕಾಗಿ ಪ್ರಾಣ ಬಲಿದಾನ ಮಾಡಿದೆ? ಯಾವ್ದಾದ್ರು ಒಂದು ಜನರೇಷನ್ ಹೋಪನ್ನ ಕಳ್ಕೊಂಡು ಕೈ ಬಿಟ್ಟಿದ್ರೆ ಇವತ್ತು ರಾಮಜನ್ಮ ಇಲ್ಲಿರಾಮ ಪರಿಸ್ಥಾಪನೆ ಆಗ್ತಾ ಇರ್ತೀವಿ. 500 ವರ್ಷದ ಸತತ ಹೋರಾಟದ ಫಲ ಇವತ್ತು ರಾಮ ಮಂದಿರ. ಅದು ಕೇವಲ ರಾಮ ಮಂದಿರ ಅಲ್ಲ, ಈ ಸಂಸ್ಕೃತಿಯ ಪುನರುತ್ಥಾನ. ಇನ್ನೊಂದು 1000 ವರ್ಷ ಈ ಸಂಸ್ಕೃತಿ ಅಲ್ಲಾಡದೆ ಉಳಿಯತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಅದು ಅದು ನಮ್ಮ ಕಾಲದಲ್ಲಿ ಆಗಿದೆ ಅನ್ನೋದು ಅದು ನಮ್ಮ ಪುಣ್ಯ. ಇವತ್ತು ಒಂದು 20-30 ವರ್ಷದ ಹಿಂದೆ ಇದೊಂದು ಫ್ಯಾಂಟಸಿ, ಸುಮ್ಮನೆ ಒಂದು ಕತೆ ಅಂತ ಅನ್ಕೊಳ್ತಾ ಇದ್ವಿ ಅಲ್ವಾ? ಏನೋ ಒಂದು ಕತೆ, ಆಗಲ್ಲ ಬಿಡಲ್ಲ, ಸುಮ್ಮನೆ ಗಲಾಟಿ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಇವತ್ತು ಅದು ಆಗಿದೆ. ಅದಕ್ಕೆ ಅಸಂಖ್ಯ ನಮ್ಮ ಹಿರಿಯರು, ನನ್ನ ಹಿರಿಯರು, ನಿಮ್ಮ ಹಿರಿಯರು ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ಅದರ ಫಲ ಇವತ್ತು ನಾವು ಉಣ್ತಾ ಇದ್ದೀವಿ. ನಾವೆಲ್ಲ ತುಂಬ ಪುಣ್ಯವಂತರು ಈ ಅವಕಾಶವನ್ನು ನೋಡಿದ್ದೇವೆ. ಇವತ್ತು ರಾಮ ಅಂತ ನಿಮ್ಗೆ ಹೇಳಿದೆ, ರಾ ಎಂಬ ಮುಖ್ಯವಾದ ಅಕ್ಷರ ನಾರಾಯಣ ಮಂತ್ರದಿಂದ ತೆಗೆದುಕೊಳ್ತಾರೆ, ಮಾ ಎಂಬ ಅಕ್ಷರ ಶಿವನ ಮಂತ್ರದಿಂದ ತೆಗೆದುಕೊಳ್ತಾರೆ. ನೀವು ರಾಮ ಅಂದ ಕೂಡಲೇ ಒಂದೇ ಸರಿಗೆ ನಾರಾಯಣ ಮಂತ್ರ, ಶಿವಮಂತ್ರ ಎರಡೂ ಮಾಡಿದ ಫಲ ಒಂದೇ ಸರಿಗೆ ಸಿಗುತ್ತೆ, ಅದು ರಾಮ ಮಂತ್ರದಿಂದ ಮಾತ್ರ ಸಾಧ್ಯ.
ಜಯ ರಾಮ, ಜಯ ರಾಮ, ಜಯ ಜಯ, ಜಯ ಜಯ ರಾಮ, ರಾಮ ಶ್ರೀರಾಮ, ಶ್ರೀರಾಮ, ಜಯ ರಾಮ, ಜಯ ರಾಮ, ಜಯ ಜಯ, ಜಯ ರಾಮ. ಎಲ್ಲರೂ ಒಳ್ಳೆದಾಗಲಿ. ಶ್ರೀ ಸಾಕ್ಷಿ ಇರ್ತಾರೆ ಅಲ್ವಾ. ನೀವಿನ ಚಪ್ಪಾಳೆ ಹಾಗೂ ರಾಮನ ವೇಷಭೂಷಣ ಧರಿಸಿದಂತಹ ಹಾಗೂ ರಾಧೆ ಯಾರು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ.